ಚೀನಾದಲ್ಲಿ ಇದ್ದಕ್ಕಿದ್ದಂತೆ ಮಲಮಳೆ, ಗಬ್ಬೆದ್ದು ಹೋಯ್ತು ಇಡೀ ಏರಿಯಾ. ನಮ್ಮ ದೇಶದಲ್ಲಿ ಬ್ರಿಡ್ಜ್ ಮೇಲೆ ಟ್ರೈನ್ ಹೋಗ್ತಿದ್ರೆ ಕೆಳಗಡೆ ರಸ್ತೆಯಲ್ಲಿ ಜನ ಬೈಕ್ಗಳು ಓಡಾಡಲ್ಲ, ರೈಲು ಸೇತುವೆ ದಾಟಿ ಮುಂದೆ ಹೋದ್ಮೇಲಷ್ಟೇ ಜನ ಮುಂದೆ ಹೋಗ್ತಾರೆ. ಯಾಕಂದರೆ ರೈಲಿನಿಂದ ಯಾರಾದರೂ ಮಲಮೂತ್ರ ವಿಸರ್ಜಿಸಿ ಬಿಟ್ಟರೆ ಕೆಳಗಡೆ ಓಡಾಡ್ತಿರೋರ ಮೇಲೆ ಬೀಳುತ್ತೆ ಅಂತ. ಇದನ್ನು ನೆನೆಸಿಕೊಂಡ್ರೇ ಅಸಹ್ಯ ಹುಟ್ಟಿಸುತ್ತೆ. ಆದರೆ ಚೀನಾದಲ್ಲಿ ಮನುಷ್ಯರೇ ಮಾಡಿದ ಮಲ ಇದೀಗ ಮಳೆಯಂತೆ ಮನುಷ್ಯರ ಮೇಲೆ ಬಿದ್ದಿದೆ. ಇಡೀ ಚೀನಾದ ಏರಿಯಾ ಏರಿಯಾನೇ ಶೌಚಾಲಯ ಆಗಿಬಿಟ್ಟಿದೆ. ರಸ್ತೆಯಲ್ಲಿ ಹೋಗ್ತಿದ್ದ ವಾಹನಗಳೇ ಗಬ್ಬೆದ್ದು ಹೋಗಿಬಿಟ್ಟಿವೆ. ಇಂತಹ ಅಸಹ್ಯ ಘಟನೆ ಹೈಟೆಕ್ ಚೀನಾದಲ್ಲಿ ನಡೆದಿದ್ದು ಯಾಕೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ನಮಗೆಲ್ಲ ಮಾಮೂಲಿ ಮಳೆ ಗೊತ್ತು, ಆಲಿಕಲ್ಲು ಮಳೆ ಬೀಳೋದನ್ನು ನೋಡಿರ್ತೀವಿ. ಕೆಲವೊಮ್ಮೆ ಬೇರೆ ದೇಶಗಳಲ್ಲಿ ಕೆಂಪು ಮಳೆ, ರಾಸಾಯನಿಕಯುಕ್ತ ಮಳೆ ಆಯ್ತೆಂದು ಕೇಳಿದ್ದೇವೆ. ಆದರೆ ಚೀನಾದಲ್ಲಿ ಮಲದ ಗಲೀಜು ಮಳೆ ಆಗಿದೆ. ಇದು ಆಕಾಶದಲ್ಲಿ ಯಾವುದೋ ಪಕ್ಷಿಗಳ ಹಿಂಡು ಮಾಡಿದ ಮಲದ ಮಳೆ ಅಲ್ಲ, ಅಥವಾ ವಿಮಾನದಿಂದ ಉದುರಿದ ಮಲ ಕೂಡ ಅಲ್ಲ. ಚೀನಾದ ನನ್ನಿಂಗ್ ಅನ್ನೋ ಪ್ರದೇಶದಲ್ಲಿ ನಡೆದ ಅಚ್ಚರಿ ಹಾಗೂ ಅಸಹ್ಯಕರ ಘಟನೆ ಇದು. ಚೀನಾದ ನನ್ನಿಂಗ್ ಪ್ರದೇಶದ ಹೈವೇ ಪಕ್ಕವೇ ಡ್ರೈನೇಜ್ ಪೈಪ್ಗಳು ಕೂಡ ಹೋಗಿವೆ. ನಗರ ಪ್ರದೇಶದ ಮನೆಗಳಿಂದ ಶೌಚಾಲಯದ ತ್ಯಾಜ್ಯಗಳನ್ನು ಪೈಪ್ಗಳ ಮೂಲಕ ಪಂಪ್ ಮಾಡಿ ದೂರದ ಪ್ರದೇಶಕ್ಕೆ ಸಾಗಿಸುವ ವ್ಯವಸ್ಥೆ ಇದೆ. ಭಾರತದಲ್ಲಾದರೆ ಅವು ಸೀದಾ ರಾಜಕಾಲುವೆ ಸೇರಿಬಿಡುತ್ತೆ. ಆದರೆ ಚೀನಾದಲ್ಲಿ ಮನುಷ್ಯರ ತ್ಯಾಜ್ಯವನ್ನು ಪೈಪ್ಗಳ ಮೂಲಕ ಪಂಪ್ ಮಾಡಿ ದೂರಕ್ಕೆ ಸಾಗಿಸುವ ವ್ಯವಸ್ಥೆ ಇದೆ. ಹೈವೇ ಪಕ್ಕದಲ್ಲಿ ಈ ಪೈಪ್ಗಳು ಹೋಗಿದ್ವು. ಒಂದು ಕಡೆ ಅಲ್ಲಿನ ಸಿಬ್ಬಂದಿ ರಸ್ತೆ ದುರಸ್ತಿ ಮಾಡ್ತಿದ್ರು. ಈ ವೇಳೆ ಇದ್ದಕ್ಕಿದ್ದಂತೆ ತ್ಯಾಜ್ಯದ ಪೈಪ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ನೋಡ ನೋಡ್ತಿದ್ದಂತೆ ಆಕಾಶದ ಎತ್ತರಕ್ಕೆ ಮಲಮೂತ್ರದ ತ್ಯಾಜ್ಯಗಳು ಚಿಮ್ಮಿವೆ. ದೂರದಿಂದ ನೋಡೋಕ್ಕೆ ಯಾವುದೋ ಫೌಂಟೇನ್ ರೀತಿ ಈ ಗಲೀಜು ನೀರು ಆಗಸಕ್ಕೆ ಹಾರಿ ಮತ್ತೆ ರಸ್ತೆಯಲ್ಲಿ ಹೋಗ್ತಿದ್ದ ವಾಹನಗಳು, ಬೈಕ್ ಸವಾರರ ಮೇಲೆ ಬಿದ್ದಿದೆ. ಅಕ್ಕಪಕ್ಕದ ಮನೆಯ ಮೇಲೂ ಮಲದ ಮಳೆಯಾಗಿದೆ. ದೊಡ್ಡ ಪೈಪ್ ಬ್ಲಾಸ್ಟ್ ಆದ ಕಾರಣ ಅದರ ಪ್ರೆಷರ್ನಿಂದ 33 ಮೀಟರ್ಗೂ ಹೆಚ್ಚು ಎತ್ತರಕ್ಕೆ ಈ ಗಲೀಜು ಸಿಡಿದಿದೆ. ವಾಹನಗಳ ಗಾಜು ಎಲ್ಲವೂ ಗಲೀಜಿನಿಂದ ತುಂಬಿ ಹೋಗಿದೆ. ಸುತ್ತಮುತ್ತಲ ಜನ ಇಂತಹ ಅಸಹ್ಯಕರ ಮಲದ ಮಳೆ ಎಲ್ಲಿಂದ ಬಂತು ಅಂತ ನೋಡಿದ್ದಾರೆ. ಇಡೀ ಏರಿಯಾವೇ ಅಲ್ಲಿ ಗಬ್ಬು ನಾರ್ತಿತ್ತು. ವಾಹನ ಸವಾರರಂತೂ ತಮ್ಮ ವಾಹನಗಳನ್ನು ಕ್ಲೀನ್ ಮಾಡಿಸದೆ ಬೇರೆ ದಾರಿಯೇ ಇರಲಿಲ್ಲ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದವರು ಇಂಥ ಅಸಹ್ಯಕರ ಮಲದ ಮಳೆಯಲ್ಲಿ ನೆಂದು ತೊಪ್ಪೆಯಾಗಿದ್ದರು. ಚೀನಾ ಸಾಕಷ್ಟು ಮುಂದುವರೆದಿದ್ದರೂ ಇಂತಹ ಘಟನೆ ನಡೆದಿದೆ. ಪ್ರೆಷರ್ ಪೈಪ್ ಬ್ಲಾಸ್ಟ್ ಆಗಿ ಈ ಅಧ್ವಾನ ನಡೆದಿದೆ. ಸ್ಥಳೀಯ ಮಟ್ಟದ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗಳು ಬಂದು ಬಳಿಕ ಪೈಪ್ ಸರಿಪಡಿಸಿದ್ದಾರೆ. ಆದರೆ ಬೆಳ್ಳಂಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಿದ್ದವರಿಗೆ ಇಂತಹ ಅಸಹ್ಯಕರ ಮಳೆ ಮೈ ಮೇಲೆ ಸುರಿದಿದ್ದಂತೂ ಅವರು 3-4 ದಿನ ಊಟ ಮಾಡದಂತೆ ಮಾಡಿಬಿಟ್ಟಿದೆ.